ಸ್ಟೂಡೆಂಟ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಲ್ಲಿ ನಮಗೆ ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದ್ರೆ 6 ಮಾರ್ಕ್ಸ್ ಮತ್ತೆ 12 ಮಾರ್ಕ್ಸ್. ಸೊ ನಮ್ಮ ಫೈನಲ್ ಇಯರ್ ಫೈನಲ್ ಎಕ್ಸಾಮಿನೇಷನ್ ಗೆ ಅಕೌಂಟೆನ್ಸಿ ಪೇಪರ್ 2 ನಲ್ಲಿ ಓಕೆನಾ ಪ್ರಿಪರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಯಾವ್ದಾದ್ರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಇನ್ನೊಂದು ಯಾವುದು ಬ್ಯಾಲೆನ್ಸ್ ಶೀಟ್. ನಾವು ಮಾಡಬೇಕಾಗಿರೋದು ಇವೆರಡೆ, ಈ ಎರಡು ಕರೆಕ್ಟ್ ಆಗಿ ಮಾಡಿದ್ರೆ ಎಷ್ಟು ಬರುತ್ತೆ 12 ಮಾರ್ಕ್ಸ್ ಪ್ಲಸ್ ಯಾವ್ದಾದ್ರು ಒಂದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾನೆ. ಸರ್ ಹ್ಯಾಗ್ ಪ್ರಿಪೇರ್ ಮಾಡೋದು? ಫಸ್ಟ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡೋಣ, ಆಮೇಲಿಂದ ಬ್ಯಾಲೆನ್ಸ್ ಶೀಟ್ ನ ಕಲ್ತ್ಕೋಣ ಓಕೆನಾ. ಫಸ್ಟ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಫಾರ್ಮೆಟ್ ಏನೇನ್ ಬರುತ್ತೆ ಅಂದ್ರೆ ಫಸ್ಟ್ ರೆವಿನ್ಯೂ ಫ್ರಮ್ ಆಪರೇಷನ್, ಪರ್ಟಿಕ್ಯುಲರ್ಸ್, ನೋಟ್ ನಂಬರ್, ಅಮೌಂಟ್. ಫಸ್ಟ್ ಹೆಡಿಂಗ್ ಬಂದು ರೆವಿನ್ಯೂ ಫ್ರಮ್ ಆಪರೇಷನ್. ನೋಡಿ, ರೆವಿನ್ಯೂ ಫ್ರಮ್ ಆಪರೇಷನ್ ಅಂತ ಹೇಳಿದ್ರೆ ನಾವು ಯಾವಾಗ್ಲೂ ಏನದು ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್, ಏನಿದು ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ ಅನ್ನ ನಾವು ಏನಂತ ಕರಿತೀವಿ, ರೆವಿನ್ಯೂ ಫ್ರಮ್ ಆಪರೇಷನ್ ಅಂತ ಹೇಳ್ತೀವಿ. ನೋಡಿ, ಸೇಲ್ಸ್ ಅಲ್ಲಿ ಮತ್ತೆ ಎರಡು ತರ ಇರುತ್ತೆ, ಒಂದು ಕ್ಯಾಶ್ ಸೇಲ್ಸ್, ಇನ್ನೊಂದು ಕ್ರೆಡಿಟ್ ಸೇಲ್ಸ್. ಸಪೋಸ್ ನಮ್ಗೆ ಕೊಟ್ಟಿರೋ ಪ್ರಾಬ್ಲಮ್ ನಲ್ಲಿ ಕ್ಯಾಶ್ ಸೇಲ್ಸ್ ಸಪರೇಟ್ ಆಗಿ ಕ್ರೆಡಿಟ್ ಸೇಲ್ಸ್ ಸಪರೇಟ್ ಆಗಿ ಕೊಟ್ಟಿದ್ರೆ ನಾವು ಡೈರೆಕ್ಟ್ ಆಗಿ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎಲ್ಲ ಬರೀಬಾರದು. ನಾವು ಸಪರೇಟ್ ಆಗಿ ಏನಂತ ನೋಟ್ ನಂಬರ್ 1 ಅಂತ ಬರ್ದು ಓಕೆನಾ, ಕ್ಯಾಶ್ ಸೇಲ್ಸ್ 50,000, ಕ್ರೆಡಿಟ್ ಸೇಲ್ಸ್ 1 ಲ್ಯಾಕ್, 1 ಲ್ಯಾಕ್ 50,000. ಸಪೋಸ್ ಪ್ರಾಬ್ಲಮ್ ನಲ್ಲಿ ಸೇಲ್ಸ್ ರಿಟರ್ನ್ಸ್ ಅಂತ ಕೊಟ್ಟಿಲ್ಲ, ರಿಟರ್ನ್ ಇನ್ವರ್ಡ್ಸ್ ಅಂತ ಕೊಟ್ಟಿಲ್ಲ. ನೋಡಿ, ರಿಟರ್ನ್ ಇನ್ವರ್ಡ್ಸ್ ಅಂದ್ರೂ ಒಂದೇ, ಸೇಲ್ಸ್ ರಿಟರ್ನ್ ಅಂದ್ರೂ ಒಂದೇ. ಕೊಟ್ಟಿದ್ರೆ ಅದರಲ್ಲಿ ಮೈನಸ್ ಮಾಡಿ ಕ್ಯಾಶ್ ಸೇಲ್ಸ್ ಕ್ರೆಡಿಟ್ ಸೇಲ್ಸ್ ಟೋಟಲ್ ಅಲ್ಲಿ ಸೇಲ್ಸ್ ರಿಟರ್ನ್ಸ್ ಅನ್ನ ಮೈನಸ್ ಮಾಡಿ ಬರೋದನ್ನ ನಾವು ರೆವಿನ್ಯೂ ಫ್ರಮ್ ಆಪರೇಷನ್ ನೋಟ್ ನಂಬರ್ 1 ಅಂತ ಅಮೌಂಟ್ ಅಲ್ಲಿ ಬರೀತೀವಿ. ಅರ್ಥ ಆಗ್ತಾ ಇದೆಯಾ? ಎಸ್ ಆರ್ ನೋ? ಎರಡನೇದು ಅದರ್ ಇನ್ಕಮ್. ಅದರ್ ಇನ್ಕಮ್ ಅಂದ್ರೆ ಏನೇನ್ ಬರುತ್ತೆ? ಡಿಸ್ಕೌಂಟ್ ರಿಸೀವ್ಡ್ ಅಥವಾ ಡಿಸ್ಕೌಂಟ್ ಅರ್ನ್ಡ್, ರೆಂಟ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ಡಿವಿಡೆಂಡ್ ರಿಸೀವ್ಡ್ ಓಕೆನಾ, ಬ್ರೋಕರೇಜ್ ರಿಸೀವ್ಡ್, ಈ ತರದ್ ಯಾವ್ದಾದ್ರು ಇನ್ಕಮ್ ಇದ್ರೆ, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್, ಈ ತರದ್ ಏನಾದ್ರೂ ಇದ್ರೆ, ಇನ್ಕಮ್ ಇದ್ರೆ, ಅವೆಲ್ಲ ಕೂಡ ಅದರ್ ಇನ್ಕಮ್ ಅಂತ ಬರೀತೀವಿ. ಏನು ಇಲ್ಲ ಅಂದ್ರೆ ಡ್ಯಾಶ್ ಅಂತ ಹಾಕ್ತೀವಿ. ಸಪೋಸ್ ನಮ್ಮ ಹತ್ರ ಒಂದ್ ಇನ್ಕಮ್ ಇದ್ರೂ ಕೂಡ ಲೈಕ್ ಕಮಿಷನ್ ರಿಸೀವ್ಡ್, ಡಿಸ್ಕೌಂಟ್ ರಿಸೀವ್ಡ್, ಅದಕ್ಕೆ ನಾವೇನ್ ಮಾಡ್ತೀವಿ, ನೋಟ್ ನಂಬರ್ 2 ಅಂತ ಕೊಟ್ಟು ಓಕೆನಾ, ಅದರ್ ಇನ್ಕಮ್ ಅಂತ ಬರೆದು ರೆಂಟ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ಡಿಸ್ಕೌಂಟ್ ರಿಸೀವ್ಡ್ ಅಂತ ಅಮೌಂಟ್ ಬರೆದು ಇದರ ಟೋಟಲ್ ಅನ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಹಾಕ್ತೀವಿ. ಅರ್ಥ ಆಯ್ತಾ? ಅದನ್ನ ಟೋಟಲ್ ಮಾಡ್ತೀವಿ, ಬರೋದನ್ನ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಅರ್ಥ ಆಯ್ತಾ ಈಗ? ಓಕೆ. ನೆಕ್ಸ್ಟ್ ಪರ್ಚೇಸ್ ಆಫ್ ಸ್ಟಾಕ್ ಅಂತ ಇದೆ. ಏನಿದು ಪರ್ಚೇಸ್ ಆಫ್ ಸ್ಟಾಕ್? ಈ ಪರ್ಚೇಸ್ ಆಫ್ ಸ್ಟಾಕ್ ಅಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ, ಈ ವರ್ಷ ಏನಾದ್ರೂ ನಾವು ಸ್ಟಾಕ್ ಅನ್ನ ಪರ್ಚೇಸ್ ಮಾಡಿದ್ರೆ, ಅದು ಮೆಟೀರಿಯಲ್ ಆಗಿರ್ಬೋದು, ರಾ ಮೆಟೀರಿಯಲ್ ಆಗಿರ್ಬೋದು, ಫಿನಿಶ್ ಗೂಡ್ಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಮೆಟೀರಿಯಲ್ಸ್ ಏನಾದ್ರೂ ಪರ್ಚೇಸ್ ಮಾಡಿದ್ರೆ, ಸ್ಟಾಕ್ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ಅದನ್ನಲ್ಲಿ ಹಾಕೊಳ್ತೀವಿ. ಈಗ ಕೆಲವು ಸರಿ ಪರ್ಚೇಸಸ್ ಅಂತ ಕೊಟ್ಟಿರ್ತಾನೆ, ಪರ್ಚೇಸ್ ಆಫ್ ಸ್ಟಾಕ್ ಅಂತ ಕೊಟ್ಟಿರ್ತಾನೆ. ಪರ್ಚೇಸಸ್ ಅಲ್ಲಿ ಎರಡು ತರ ಇದೆ, ಒಂದು ಕ್ಯಾಶ್ ಪರ್ಚೇಸಸ್, ಇನ್ನೊಂದು ಕ್ರೆಡಿಟ್ ಪರ್ಚೇಸಸ್. ಸಪೋಸ್ ಏನಾದ್ರೂ ರಿಟರ್ನ್ಸ್ ಏನಾದ್ರೂ ಇದ್ರೆ, ಪರ್ಚೇಸ್ ರಿಟರ್ನ್ಸ್ ಇದ್ರೆ, ಅದಕ್ಕೆಲ್ಲ ಕೂಡ ಏನ್ ಮಾಡ್ತೀವಿ, ನೋಟ್ ನಂಬರ್ 3 ಅಂತ ಕೊಟ್ಟು ಪರ್ಚೇಸಸ್ ಅಲ್ಲಿ ಕ್ಯಾಶ್ ಪರ್ಚೇಸಸ್, ಕ್ರೆಡಿಟ್ ಪರ್ಚೇಸಸ್ ಟೋಟಲ್ ಮಾಡು ಪರ್ಚೇಸ್ ರಿಟರ್ನ್ಸ್ ಅಥವಾ ರಿಟರ್ನ್ ಔಟ್ವರ್ಡ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ರಿಟರ್ನ್ ಔಟ್ವರ್ಡ್ಸ್ ಎಲ್ಲ ಹಾಕೊಳ್ತೀವಿ. ಎ ಬಿ ಸಿ ಡಿ ಇ ಅದರ್ ಎಕ್ಸ್ಪೆನ್ಸಸ್ ಅಂತ ಹಾಕೊಳ್ತೀವಿ ಓಕೆನಾ. ಆಮೇಲೆ ಹೇಳ್ತೀನಿ, ಇದು ಪರ್ಚೇಸಸ್ ಬಗ್ಗೆ ಆಯ್ತು, ಕ್ಲಿಯರಾ? ನೆಕ್ಸ್ಟ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಂದ್ರೆ, ಒಂದು ಕಂಪನಿ, ಒಂದು ಜಾಯಿಂಟ್ ಸ್ಟಾಕ್ ಕಂಪನಿಗೆ ಯಾವ್ಯಾವ ತರ ಎಕ್ಸ್ಪೆನ್ಸಸ್ ಆಗುತ್ತೆ, ಎಂಪ್ಲಾಯೀಸ್ ಇಲ್ಲ, ಸ್ಯಾಲರೀಸ್ ಕೊಡ್ತೀವಿ, ವೇಜಸ್ ಕೊಡ್ತೀವಿ, ಕರೆಕ್ಟಾ, ಬೋನಸ್ ಕೊಡ್ತೀವಿ, ಕಮಿಷನ್ ಕೊಡ್ತೀವಿ,
ಎಸ್ ಆರ್ ನೋ ಒಬ್ಬ ಎಂಪ್ಲಾಯಿಗೆ ಏನೇನ್ ಕೊಡ್ತೀವಿ ಅವೆಲ್ಲ ಕೂಡ ಕೊಡ್ತೀವಿ ಯಾವ ಯಾವ ಬೆನಿಫಿಟ್ ಸ್ಯಾಲರಿ ವೇಜಸ್ ಬೋನಸ್ ಕಮಿಷನ್ ಹೌದಾ ಸೊ ಪ್ರಾವಿಡೆಂಟ್ ಫಂಡ್ ಎಂಪ್ಲಾಯಿಗೆ ಏನಾದ್ರು ಕೊಟ್ರೆ ಅವೆಲ್ಲ ಕೂಡ ಬರಲ್ಲ ನಿಮ್ಗೆ ಇಷ್ಟು ಐಟಮ್ಸ್ ಎಲ್ಲ ಸೇರಿ ಸಪೋಸ್ ಒಂದಕ್ಕಿಂತಲೂ ಜಾಸ್ತಿ ಕೊಟ್ಟಿದ್ರೆ ಅಥವಾ ಈವನ್ ಒಂದ್ ಐಟಮ್ ಕೊಟ್ಟಿದ್ರು ಕೂಡ ಸ್ಯಾಲರಿ ಅಂತ ಕೊಟ್ಟಿದ್ರೆ ನಾವು ನೋಟ್ ನಂಬರ್ ಫೋರ್ ಅಂತ ಹಾಕೊಂಡು ಇಲ್ಲಿ ನೋಟ್ ಬರೆದು ಬಿಟ್ಟು ಅದು ನೋಟ್ ನಂಬರ್ ಫೋರ್ ಅಂತ ಬರುತ್ತೆ ಟೋಟಲ್ ಅಮೌಂಟ್ ಅಲ್ಲಿ ಹಾಕ್ಬೇಕು ಇಲ್ಲಿ ಹಾಗೆ ನಾವು ನೋಟ್ ನಂಬರ್ ತ್ರೀ ಪರ್ಚೇಸಸ್ ಅಲ್ಲಿ ಅಮೌಂಟ್ ಬರ್ದಿದ್ವಿ ಇಲ್ಲಿ ನೋಟ್ ನಂಬರ್ ತ್ರೀ ಅಂತ ಬರೆದು ಅಮೌಂಟ್ ಇಲ್ಲಿರೋ ಟೋಟಲ್ ಅಮೌಂಟ್ ನ ಬರೀತೀವಿ ಕ್ಲಿಯರಾ ಅರ್ಥ ಆಯ್ತಾ ನೆಕ್ಸ್ಟ್ ಫೈನಾನ್ಸಿಂಗ್ ಕಾಸ್ಟ್ ಫೈನಾನ್ಸಿಂಗ್ ಕಾಸ್ಟ್ ಅಂದ್ರೆ ಏನು ಒಂದು ಕಂಪನಿ ಯಾರ ತರ ಇಂದ ಸಾಲ ತಂದಿದಾರ ಸಾಲ ಅಂದ್ರೆ ಯಾವ್ಯಾವ ತರ ತಂದಿರ್ತಾರೆ ಡಿಬೆಂಚರ್ಸ್ ಇಶ್ಯೂ ಮಾಡಿರ್ತಾರೆ ಏನೋ ಡಿಬೆಂಚರ್ಸ್ ಇಶ್ಯೂ ಮಾಡಿರ್ತಾರೆ ಬ್ಯಾಂಕ್ ಅಲ್ಲಿ ಸಾಲ ತಂದಿರ್ತಾರೆ ಹೌದಾ ಈ ತಂದಿರ್ತಕ್ಕಂತ ಸಾಲಕ್ಕೇನಾದ್ರು ಇಂಟ್ರೆಸ್ಟ್ ಕೊಟ್ಟಿದ್ರೆ ಏನೋ ಬಡ್ಡಿ ಕೊಟ್ಟಿದ್ರೆ ನಾವ್ ಏನ್ ಮಾಡ್ತೀವಿ ನೋಟ್ ನಂಬರ್ ಫೈವ್ ಅಂತನೋ ಫೋರ್ ಅಂತನೋ ಏನೋ ಒಂದು ಹಾಕೊಂಡು ಏನ್ ಮಾಡ್ತೀವಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಅಂತ ಬರೆದು ಆ ಟೋಟಲ್ ನ ನೋಟ್ ನಂಬರ್ ಫೈವ್ ಅಂತ ಟೋಟಲ್ ಹಾಕ್ತೀವಿ ಫೈನಾನ್ಸಿಂಗ್ ಕಾಸ್ಟ್ ಅಂದ್ರೆ ಒಂದೇ ಜ್ಞಾಪಕ ಇರಬೇಕು ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಇಂಟ್ರೆಸ್ಟ್ ಆನ್ ಲೋನ್ಸ್ ಅರ್ಥ ಆಯ್ತಾ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್ ಅಂದ್ರೆ ಬಿಸ್ನೆಸ್ ನಲ್ಲಿ ಯಾವ್ದಾದ್ರು ಅಸೆಟ್ಸ್ ಅನ್ನ ಯೂಸ್ ಮಾಡ್ತಾ ಇದ್ರು ಲೈಕ್ ಲ್ಯಾಂಡ್ ಬಿಲ್ಡಿಂಗ್ ಪ್ಲಾಂಟ್ ಮಿಷಿನರಿ ಫರ್ನಿಚರ್ಸ್ ಫಿಕ್ಸ್ಚರ್ಸ್ ಕಂಪ್ಯೂಟರ್ಸ್ ಓಕೆನಾ ಈ ತರದ ಏನಾದ್ರು ಅಸೆಟ್ಸ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಓಕೆನಾ ಅದು ಬೆಲೆ ಏನಾಗುತ್ತೆ ಯೂಸ್ ಮಾಡ್ತಾ ಮಾಡ್ತಾ ಕಡಿಮೆ ಆಗುತ್ತೆ ಎಷ್ಟು ಅದರ ಬೆಲೆ ಕಡಿಮೆ ಆಗಿದೆ ನಾವು ಅದನ್ನೇ ಡಿಪ್ರಿಸಿಯೇಷನ್ ಅಂತ ಕರಿತೀವಿ ನಾವು ಸೆಪರೇಟ್ ಆಗಿ ಬರ್ಕೊಳ್ಬೇಕಾಗುತ್ತೆ ಏನಂತ ಸಪೋಸ್ ನಮ್ಮ ಹತ್ರ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇದೆ ಪ್ಲಾಂಟ್ ಅಂಡ್ ಮಿಷಿನರಿ ಇದೆ ಫರ್ನಿಚರ್ಸ್ ಅಂಡ್ ಫಿಕ್ಸ್ಚರ್ಸ್ ಇದೆ ಹೇಳ್ತಾನೆ ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಟ್ 10% ಪ್ಲಾಂಟ್ ಅಂಡ್ ಮಿಷಿನರಿ ಅಟ್ 15% ಫರ್ನಿಚರ್ಸ್ ಅಂಡ್ ಫಿಕ್ಸ್ಚರ್ಸ್ ಅಟ್ 20% ಅಂತ ಹೇಳಿದ್ದ ಆಗ ನಾವು ನೋಟ್ ನಂಬರ್ ಅನ್ನ ಬರೆದು ಡಿಪ್ರಿಸಿಯೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅದರ ಟೋಟಲ್ ಅನ್ನ ಡಿಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್ ಅಲ್ಲಿ ಹಾಕಬೇಕಾಗುತ್ತೆ ಸರ್ ಅಮಾರ್ಟೈಸೇಷನ್ ಅಂದ್ರೆ ಏನು ನೋಡಿ ಗುಡ್ ವಿಲ್ ರಿಟರ್ನ್ ಆಫ್ ಏನದು ಗುಡ್ ವಿಲ್ ರಿಟರ್ನ್ ಆಫ್ ಗುಡ್ ವಿಲ್ ಕೇಳಿದ್ರಲ್ವ ಆ ಗುಡ್ ವಿಲ್ ಏನಾದ್ರೂ ಕೊಟ್ಟಿತ್ತು ರಿಟರ್ನ್ ಆಫ್ ಅಂತ ಹೇಳಿದ್ರೆ ಅಥವಾ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅಂತ ಹೇಳಿದ ಅಥವಾ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಅಂತ ಹೇಳಿ ಶೇರ್ಸ್ ಅಂತ ಹೇಳಿ ಕೊಟ್ಟಿದ್ದ ಅಂತವೆಲ್ಲ ಕೂಡ ಏನ್ ಬರುತ್ತೆ ಡಿಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್ ಅದೇ ನೋಟ್ ಅಲ್ಲೇ ಬರೀತಿವಿ ಇನ್ನ ಉಳಿದಂತೆ ಎಲ್ಲ ಎಕ್ಸ್ಪೆನ್ಸಸ್ ಎಲ್ಲ ಹಾಕ್ತಿವಿ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಹಾಕ್ತಿವಿ ಎಲ್ಲ ಹಾಕ್ತಿವಿ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಹಾಕ್ತಿವಿ ಎಲ್ರಿಗೂ ಕ್ಲಿಯರ್ ಆಯ್ತಾ ಪಕ್ಕಾ ಆಯ್ತಾ 100% ಒಂದ್ ಪ್ರಾಬ್ಲಮ್ ಮಾಡ ಈಗ ತಗೊಳ್ಬೇಕು